पवित्रम चरितम यस्याः पवित्रम जीवनम तथा पवित्रता स्वरूपिणी तस्यै कुर्मो नमो नमः। राममय एंबवनु श्रीमातियवर शिष्य। ईतने मुंदे स्वामी गौरीश्वरानंद्रु ईत आगिन्नु हुडुग ईतन ऊरु बदनगंज जयराम बाटिया नेरयूरु। राममय प्रति शनिवार जयराम बाटिगे बंदुबिडुत्तिद्द। श्रीमातियवरु ಒಳ್ಳೆಯ ತಿಂಡಿ ಒಳ್ಳೆಯ ಅಡಿಗೆ ಮಾಡಿದಿದ್ರೆ ಅಥವಾ ಭಕ್ತರು ಯಾರಾದರೂ ತಂದುಕೊಟ್ಟದಿದ್ರೆ ಅವನಿಗಾಗಿ ಎತ್ತಿಡುತ್ತಿದ್ರು। ಒಂದು ದಿನ ಶನಿವಾರ ಒಬ್ಬಳು ಭಕ್ತೆ ಒಂದಿಷ್ಟು ಕಿಚಡಿ ತಯಾರಿಸಿಕೊಂಡು ಬಂದಿದ್ದಾಳೆ ಶ್ರೀಮಾತೆಯವರಿಗಾಗಿ। ಶ್ರೀಮಾತೆಯವರ ಮೇಲಿನ ಭಕ್ತಿಯಿಂದ ತಯಾರಿಸಿದಾಳೆ ಭಕ್ತೆ। ಒಳ್ಳೊಳ್ಳೆ ಮಸಾಲೆ ಸಾಮಾನು ಹಾಕಿ ತಯಾರಿಸಿದಾಳೆ। ಚೆನ್ನಾಗಿ ತುಪ್ಪ ಹಾಕಿ ತಯಾರಿಸಿದಾಳೆ। ಕಿಚಡಿ ತುಂಬಾ ಚೆನ್ನಾಗಿತ್ತು। ಅಂದು ಎಂದಿನಂತೆ ಹುಡುಗ ರಾಮಮಯ ಬಂದ। ಶ್ರೀಮಾತೆಯವರು ತುಂಬಾ ವಾತ್ಸಲ್ಯದಿಂದ ರಾಮಯ್ಯನಿಗೆ ತಟ್ಟೆ ತುಂಬಾ ಕಿಚಡಿ ಬಡಿಸಿದರು। ಆದರೆ ಹುಡುಗ ಎಷ್ಟು ತಿಂದಾನೋ ತಿನ್ನುವಷ್ಟು ತಿಂದು ಮಿಕ್ಕದ್ದನ್ನ ಹೊರಗೆ ಎಸೆಯೋದಕ್ಕೆ ಹೊರಟ। ಆಗ ಶ್ರೀಮಾತೆಯವರು ಹೇಳ್ತಾರೆ, ಅಷ್ಟು ಒಳ್ಳೆ ತಿಂಡಿಯನ್ನ ಹಾಗೆಲ್ಲ ಎಸೆದು ಬಿಡಬೇಡಪ್ಪ ಅಂತ ಹೀಗೆ ಹೇಳ್ತಾ ಪಕ್ಕದ ಮನೆಯ ಗೌಳಿಗರ ಹೆಂಗಸನ್ನ ಕರೀತಾರೆ। ಆಕೆ ಬರ್ತಾಳೆ। ಶ್ರೀಮಾತೆಯವರು ಆ ಉಳಿದ ಕಿಚಡಿಯನ್ನ ಅವಳಿಗೆ ಕೊಡ್ತಾರೆ। ಆಕೆ ಬಹಳ ಸಂತೋಷದಿಂದ ಅದನ್ನ ತೆಗೆದುಕೊಂಡು ಹೋಗ್ತಾಳೆ। ಅವಳು ಹೋದ ಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಯಾರಿಗೇನ್ ಸಲ್ತಕ್ಕದ್ದೋ ಅದನ್ನ ಅವರಿಗೆ ಕೊಟ್ಬಿಡಬೇಕು, ಮನುಷ್ಯರು ತಿನ್ನಬಹುದಾದದ್ದನ್ನ ದನ ಕರುಗಳಿಗೆ ಕೊಡಬಾರದು, ದನ ಕರುಗಳು ತಿನ್ನಬಹುದಾದದ್ದನ್ನ ನಾಯಿಗಳಿಗೆ ಕೊಡಬಾರದು, ಒಂದು ವೇಳೆ ದನ ಕರುಗಳು ನಾಯಿಗಳು ತಿನ್ನದೇ ಇದ್ರೆ ಕೆರೆಯಲ್ಲಿ ಮೀನುಗಳಿವೆ ಅವುಗಳಿಗೆ ಹಾಕಿದ್ರೆ ಅವುಗಳಾದರೂ ತಿನ್ನುತ್ತಿವೆ, ಯಾವುದನ್ನೇ ಆಗಲಿ ಹಾಳು ಮಾಡಬಾರದು ಅಂತ। ಶ್ರೀಮಾತಿಯವರು ಅವತರಿಸಿರೋದು ಜನರಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನವನ್ನ ಪ್ರಚೋದಿಸಿ ಅವರ ಮನಸ್ಸನ್ನ ಭಗವದ್ ಅಭಿಮುಖಗೊಳಿಸೋದಕ್ಕಾಗಿ। ಆದರೆ ಇಲ್ಲಿ ಅವರು ಜನರಿಗೆ ಲೌಕಿಕ ಜೀವನದ ರೀತಿ ನೀತಿಗಳನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ। ಹಿಂದೆ ಅವರು ಆ ಬಿದಿರಿನ ಬುಟ್ಟಿಯನ್ನ ಅಲಕ್ಷಿಸಿ ಎಸೆದು ಬಿಡಬಾರದು, ಅದನ್ನ ಜೋಪಾನವಾಗಿ ಇಟ್ಕೊಳ್ಬೇಕು, ಸಕಾಲದಲ್ಲಿ ಅದರಿಂದಲೂ ಉಪಯೋಗ ಉಂಟು ಅಂತ ತಿಳಿಸಿಕೊಟ್ರೆ, ಈಗ ಆಹಾರ ಪದಾರ್ಥಗಳನ್ನ ಎಸೆದು ಬಿಡಬಾರದು, ಬದಲಾಗಿ ಅವನ್ನ ಒಂದಲ್ಲ ಒಂದು ಬಗೆಯಿಂದ ಉಪಯೋಗಿಸಿಬಿಡಬೇಕು ಅಂತ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ। ಇಂದು ನಮ್ಮ ದೇಶದಲ್ಲಿ ಧರಣಿ ಸಂಪು ಚಳುವಳಿ ಇವುಗಳ ನೆವದಿಂದ ಸಾರ್ವಜನಿಕರಿಗೆ ಪ್ರತಿದಿನ ಉಪಯೋಗಕ್ಕೆ ಬರುವಂತಹ ಬಸ್ಸು ರೈಲುಗಳಿಗೆ ಬೆಂಕಿ ಹಾಕೋದು, ಬೀದಿ ದೀಪಗಳಿಗೆ ಕಲ್ಲೆಸೆಯೋದು, ಇವೇ ಮೊದಲಾದ ಹಲವಾರು ಬಗೆಯ ವಿಧ್ವಂಸಿ ಕೃತ್ಯಗಳನ್ನ ಗಮನಿಸಿದರೆ ಶ್ರೀಮಾತೆಯವರ ವಿವೇಕದ ನುಡಿಗಳು ಎಷ್ಟು ಪ್ರಚಾರವಾಗಬೇಕಾಗಿದೆ ಅಂತನ್ನೋದು ತಿಳಿದು ಬರುತ್ತದೆ. ಹಬ್ಬದ ಊಟದಲ್ಲಿ, ಮದುವೆಯ ಮನೆಗಳಲ್ಲಿ, ಭೋಜನ ಕೂಟದಲ್ಲಿ ಜನ ಹೊಟ್ಟೆ ಬಿರಿಯುವಷ್ಟು ಉಂಡದ್ದು ಅಲ್ಲದೆ ಚೆಲ್ಲುವ ದೃಶ್ಯಗಳನ್ನು ನೋಡಿದರೆ ಜನರಿಗೆ ಶ್ರೀಮಾತೆಯವರ ವಿವೇಕದ ನುಡಿಗಳನ್ನ ಎಷ್ಟು ಮನಗಾಣಿಸಬೇಕಾಗಿದೆ ಅಂತನ್ನೋದು ತಿಳಿದು ಬರುತ್ತದೆ. ತಿಂದು ಮಿಕ್ಕದ್ದನ್ನ ಹೊರಗೆ ಎಸೆಯೋದಕ್ಕೆ ಹೊರಟ ಹುಡುಗ ರಾಮಮಯನಿಗೆ ಶ್ರೀಮಾತೆಯವರು ಏನ್ ಹೇಳ್ತಾರೆ, ಏನಪ್ಪ ಯಾರಿಗೇನ್ ಸಲ್ಲತಕ್ಕದ್ದು ಅವರಿಗೆ ಅದನ್ನ ಕೊಟ್ಟುಬಿಡಬೇಕು ಅಂತ. ಹೀಗಂದ್ರೆ ಏನರ್ಥ? ಅದನ್ನ ಶ್ರೀಮಾತೆಯವರೇ ಸ್ಪಷ್ಟಪಡಿಸುತ್ತಾರೆ, ಮನುಷ್ಯರು ತಿನ್ನಬಹುದಾದದ್ದನ್ನ ದನ ಕರುಗಳಿಗೆ ಕೊಡಬಾರದು, ದನ ಕರುಗಳು ತಿನ್ನಬಹುದಾದದ್ದನ್ನ
ನಾಯಿಗಳಿಗೆ ಕೊಡಬಾರದು. ಒಂದು ವೇಳೆ ದನಕರುಗಳು ನಾಯಿಗಳು ತಿನ್ನದೇ ಇದ್ರೆ ಕೆರೆಯಲ್ಲಿ ಮೀನುಗಳಿವೆ, ಅವುಗಳಿಗೆ ಹಾಕಿದ್ರೆ ಅವುಗಳಾದರೂ ತಿನ್ನುತ್ತವೆ, ಯಾವುದನ್ನೇ ಆಗಲಿ ಹಾಳು ಮಾಡಬಾರದು ಅಂತ. ಈಗ ಪಟ್ಟಣ ವಾಸಿಗಳು ಒಂದು ಪ್ರಶ್ನೆ ಎತ್ತಬಹುದು, ಏನು ಅಂತಂದ್ರೆ, ನಾವೆಲ್ಲ ಈ ದನಕರುಗಳನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಲಿ, ಮೀನುಗಳಿರುವ ಕೆರೆಗಳನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಲಿ ಅಂತ. ನಿಜಕ್ಕೂ ಇದೊಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ಪಟ್ಟಣಿಗರೇ ನಿಧಾನಕ್ಕೆ ಆಲೋಚಿಸಿ ನೋಡ್ತಾ ಇರಲಿ, ಒಂದು ವೇಳೆ ಅವರಿಗೇನಾದರೂ ಹೊಳೆಯದೇ ಇದ್ರೆ ನಿರಾಶರಾಗಬೇಕಾಗಿಲ್ಲ. ಶ್ರೀಮಾತಿಯವರೇ ಇನ್ನೊಮ್ಮೆ ಅವತರಿಸಿ ಬಂದಾಗ ಅದಕ್ಕೂ ಒಂದು ಉತ್ತರ ತೋರಿಸಿಕೊಡ್ತಾರೆ. ಸ್ವತಃ ಶ್ರೀಮಾತಿಯವರು ಉದ್ಬೋಧನದಲ್ಲೇ ಆಗಲಿ, ಜಯರಾಮ್ ಬಾಟಿಯಲ್ಲೇ ಆಗಲಿ, ಹಣ್ಣಿನ ಸಿಪ್ಪೆಗಳನ್ನ ತರಕಾರಿ ಸಿಪ್ಪೆಗಳನ್ನ ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡ್ತಿದ್ರು. ಸಾಯಂಕಾಲವೋ ಮರುದಿನವೋ ಅದನ್ನ ಹಸುಗಳಿಗೆ ಕೊಡ್ತಿದ್ರು. ಆದರೆ ಅವರ ಉದ್ಬೋಧನದ ಮನೆಯಲ್ಲೂ ಹಸು ಕರುಗಳಿರಲಿಲ್ಲ, ಜಯರಾಮ್ ಬಾಟಿಯ ಮನೆಯಲ್ಲೂ ಹಸು ಕರುಗಳಿರಲಿಲ್ಲ. ಹಾಗಾದ್ರೆ ಅವರು ಹಸು ಕರುಗಳನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಿರಬಹುದು? ಇದಕ್ಕೆ ಪ್ರತ್ಯೇಕವಾಗಿ ಉತ್ತರ ಕೊಡಬೇಕಾಗಿಲ್ಲ. ಯಾಕೆಂದ್ರೆ ಪಕ್ಕದ ಮನೆಯ ಗೌಳಿಗರ ಹೆಂಗಸಿಗೆ ಮಿಕ್ಕಿದ ಕಿಚುಡಿಯನ್ನು ಕೊಟ್ರು ಅಂತ ಹೇಳಿದಾಗ ಆ ಗೌಳಿಗರ ಮನೆಯಲ್ಲಿ ಹಸುಗಳಿರಲೇಬೇಕು, ಅಥವಾ ಮೇಯೋದಕ್ಕೆ ಅಂತ ಬಂದ ಇತರ ಹಸುಗಳಿಗೂ ಕೊಟ್ಟಿರಬಹುದು ಅಂತ ಹೀಗ್ ಕೂಡ ಊಹಿಸಬಹುದು. ಆದರೆ ಇದೆಲ್ಲ ಬಹಳ ಮುಖ್ಯವಾದ ವಿಚಾರವಲ್ಲ. ಜೀವನಾಧಾರವಾದ ಆಹಾರ ಪದಾರ್ಥಗಳು ವಿನಾಕಾರಣ ಹಾಳಾಗದ ಹಾಗೆ ನೋಡಿಕೊಳ್ಳಬೇಕು ಅಂತನ್ನೋದು ಮುಖ್ಯ ವಿಚಾರ. ಇನ್ನೊಂದ್ಸಲ ಜ್ಞಾನ ಬ್ರಹ್ಮಚಾರಿಗಳು ಶ್ರೀಮಾತಿಯವರ ಮನೆಯ ಉಪಯೋಗಕ್ಕಾಗಿ ಒಂದಿಷ್ಟು ಒಳ್ಳೆ ಅಪ್ಪಟ ಹಾಲನ್ನ ದುಬಾರಿ ಬೆಲೆ ಕೊಟ್ಟು ಕೊಂಡುಕೊಂಡು ಅದನ್ನ ಗೋಪೇಶ ಬ್ರಹ್ಮಚಾರಿಗಳ ಮೂಲಕ ಶ್ರೀಮಾತಿಯವರಿಗೆ ಕಳುಹಿಸಿಕೊಡ್ತಾರೆ. ಗೋಪೇಶ ಬ್ರಹ್ಮಚಾರಿಗಳು ಅದನ್ನ ತೆಗೆದುಕೊಂಡು ಬರ್ತಾ ಇದ್ರೆ ದಾರಿಯಲ್ಲಿ ನಡೆಯುವಾಗ ಹಾಲು ಮೇಲೆ ಕೆಳಗೆ ಕಲಕಾಡುತ್ತಲ್ಲ, ಆಗ ಏನೋ ಒಂದು ವಸ್ತು ಹಾಲಿನ ಮೇಲ್ಮೈಗೆ ಬಂದು ಕೆಳಗಿಳಿದ ಹಾಗೆ ಕಂಡುಬಂತು. ಬ್ರಹ್ಮಚಾರಿಗಳು ಪಾತ್ರೆಯನ್ನ ಅಲ್ಲೇ ಕೆಳಗಿಟ್ಟು ಕಣ್ ತೆರೆದು ನೋಡ್ತಾರೆ, ಅದೊಂದು ಮೀನು, ಹಾಲ್ನಲ್ಲಿ ಮೀನು. ಹಾಲ್ನಲ್ಲಿ ಹೇಗ್ ಬಂತು ಮೀನು ಅಂತ ಆ ಬ್ರಹ್ಮಚಾರಿಗಳಿಗೆ ಆಶ್ಚರ್ಯ. ಬಹುಶಃ ನಿಮಗೂ ಆಶ್ಚರ್ಯ ಆಗಿರಬಹುದು, ಆದರೆ ನನಗೆ ಮಾತ್ರ ಆಶ್ಚರ್ಯ ಇಲ್ಲ. ಯಾಕೆ ಅಂದ್ರೆ ಈ ಜಗತ್ನಲ್ಲಿ ಏನು ಬೇಕಾದರೂ ನಡೀಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀವೀಗ ನನ್ನನ್ನು ಕೇಳಬಹುದು, ಹಾಗಾದ್ರೆ ಈ ಹಾಲ್ನಲ್ಲಿ ಮೀನು ಹೇಗ್ ಬಂತು ಹೇಳಿ ನೋಡೋಣ ಅಂತ. ಹೇಳ್ತೇನೆ ಕೇಳಿ. ಈ ಹಾಲ್ ಮಾರುವವರು ಬರೀ ಹಾಲ್ ಮಾತ್ರ ಮಾರುವವರಲ್ಲ, ಅವರು ನೀರನ್ನು ಮಾರ್ತಾರೆ ಅಂತ ನಿಮಗೆಲ್ಲ ಗೊತ್ತಾನೆ. ಆ ನೀರನ್ನ ಅವರು ಪ್ರತ್ಯೇಕವಾಗಿ ಮಾರೋದಿಲ್ಲ, ಆ ನೀರನ್ನ ರುಚಿಕರಗೊಳಿಸಿ ಮಾರ್ತಾರೆ ಅಂತ ಗೊತ್ತಾನೆ. ಹೇಗೆ ಆ ನೀರನ್ನ ರುಚಿಕರಗೊಳಿಸ್ತಾರೆ ಅಂತ ಕೇಳಿದ್ರೆ, ಹಸುಗಳನ್ನು ಕರೆದ ಅಪ್ಪಟ ನೊರೆ ಹಾಲನ್ನೇ ಸೇರಿಸಿ ಆ ನೀರನ್ನ ರುಚಿಕರಗೊಳಿಸ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯವಾಗೋದಿಲ್ಲ ತಾನೆ. ಈಗ ಪಟ್ಟಣಿಗರಾದ ನಿಮಗೆ ಅನ್ನಿಸಬಹುದು ಏನು ಅಂತಂದ್ರೆ, ಗೌಳಿಗರು ಹಾಲಿಗೆ ನೀರು ಬೆರೆಸೋದಕ್ಕೂ ಈ ಹಾಲ್ನಲ್ಲಿ ಮೀನಿರೋದಕ್ಕೂ ಏನು ಸಂಬಂಧ ಅಂತ. ಪಟ್ಟಣಿಗರಿಗೆ ಈ ಸಂಬಂಧ ಅರ್ಥವಾಗೋದೇ ಇಲ್ಲ. ಯಾಕೆ ಅಂದ್ರೆ ಪಟ್ಟಣದಲ್ಲಿ ಗೌಳಿಗರು ಅಂದ್ರೆ ಹಾಲಿನವರು ಬೆರೆಸುವ ನೀರು ನಲ್ಲಿ ನೀರು, ಆದರೆ ಕಾಡು ಪ್ರದೇಶದ ಗೊಲ್ಲರು ಅಥವಾ ಹಳ್ಳಿಗಾಡಿನ ಗೊಲ್ಲರು ಬೆರೆಸುವ ನೀರು ಕೆರೆ ಕೊಳ್ಳದ ನೀರು. ಕೆಲವು ಸಲ ಅವಸರಕ್ಕೆ ಹೊಲದ ನೀರನ್ನು ಬೆರೆಸಿ ಬಿಡ್ತಾರೆ. ಮಳೆಗಾಲದಲ್ಲಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಏರ್ನಿಂದ ಕೆಳಗಿನ ಹೊಲಕ್ಕೆ ನೀರು ಹರಿತಾ ಇರುತ್ತೆ. ಈ ನೀರಿನಲ್ಲೂ ಕೂಡ ಸಣ್ಣ ಸಣ್ಣ ಮೀನುಗಳಿರುತ್ತವೆ. ಹಾಲಿನವರು ಅವಸರಕ್ಕೆ ಈ ನೀರನ್ನ ಬೆರೆಸಿದಾಗ ಅಥವಾ
ಕೆರೆ ಕುಂಟೆಯ ನೀರನ್ನ ಬೆರೆಸಿದಾಗ ಹಾಲಿನಲ್ಲಿ ಒಂದೆರಡು ಮೀನು ಸೇರ್ಕೊಂಡ್ರೆ ಏನು ಆಶ್ಚರ್ಯವಿಲ್ಲ ಅಂತೂ ಗೋಪೇಶ ಬ್ರಹ್ಮಚಾರಿಗಳು ತಾವು ಶ್ರೀಮಾತಿಯವರಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದಂತಹ ಅಪ್ಪಟ ಹಾಲಿನಲ್ಲಿ ಜ್ಞಾನ ಬ್ರಹ್ಮಚಾರಿಗಳು ಹೆಚ್ಚು ಬೆಲೆ ಕೊಟ್ಟು ತೆಗೆಸಿಕೊಟ್ಟಂತಹ ಆ ಅಪ್ಪಟ ಹಾಲಿನಲ್ಲಿ ಮೀನನ್ನು ಕಂಡು ಆಶ್ಚರ್ಯ ಪಡ್ತಾರೆ. ಪಾಪ, ಅದೇ ಮೊದಲ ಸಲದ ಅನುಭವ ಅಂತ ಕಾಣುತ್ತೆ. ಅವರು ತಮ್ಮಷ್ಟಕ್ಕೆ ತಾವೇ ಆಲೋಚಿಸುತ್ತಾರೆ, ಹೇಗೂ ಇದು ಶ್ರೀರಾಮಕೃಷ್ಣರ ನೈವೇದ್ಯಕ್ಕೆ ಯೋಗ್ಯವಾಗಿಲ್ಲ, ಆದ್ರಿಂದ ಇದನ್ನ ಇಲ್ಲೇ ಚೆಲ್ಲಿಬಿಡೋಣ ಅಂತ. ಆದರೆ ಮರುಕ್ಷಣಕ್ಕೆ ಇನ್ನೊಂದು ಆಲೋಚನೆ ಬಂತು. ಏನಂತಂದ್ರೆ, ಆಗ್ಲಿ, ಇಲ್ಲಿಯವರೆಗೆ ಈ ಹಾಲನ್ನು ತಂದದ್ದಾಯಿತು, ಈಗ ಇದನ್ನ ಶ್ರೀಮಾತಿಯವರಿಗೆ ತೋರಿಸೋಣ, ಆಮೇಲೆ ಅವರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ ಅಂತ. ಶ್ರೀಮಾತಿಯವರಿಗೆ ಸಂಗತಿಯನ್ನೆಲ್ಲ ವಿವರಿಸ್ತಾರೆ ಬ್ರಹ್ಮಚಾರಿಗಳು. ನೈವೇದ್ಯಕ್ಕೆ ಯೋಗ್ಯವಲ್ಲದ್ರಿಂದ ಅದನ್ನ ಎಸೆದು ಬಿಡೋದೇ ಒಳ್ಳೆಯದು ಅಂತನ್ನೋ ಮಾತಿಗೆ ಶ್ರೀಮಾತಿಯವರು ಹೇಳ್ತಾರೆ, ಎಲ್ಲಾದರೂ ಉಂಟೆ, ಅದನ್ನ ಎಸೆಯೋದೇಕೆ? ಶ್ರೀರಾಮಕೃಷ್ಣರ ನೈವೇದ್ಯಕ್ಕಾಗದಿದ್ರೇನಂತೆ? ಮನೆಯಲ್ಲಿ ಮಕ್ಕಳಿವೆ, ಅವರಿಗೆ ಕುಡಿಯೋದಕ್ಕೆ ಕೊಡಬಹುದಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತಿಯವರು. ಯಾರ್ಯಾರಿಗೆ ಯಾವ್ದಾವ್ದು ಯೋಗ್ಯವೋ, ಯಾರ್ಯಾರಿಗೆ ಯಾವ್ದಾವ್ದು ತಕ್ಕದ್ದೋ, ಅವರವರಿಗೆ ಅದನ್ನ ಕೊಟ್ಟು ಉಪಯೋಗಿಸಿಬಿಡ್ಬೇಕು, ಯಾವುದನ್ನೇ ಆಗಲಿ ಹಾಳು ಮಾಡಬಾರದು ಅಂತ ಶ್ರೀಮಾತೆಯವರು ಹೆಜ್ಜೆ ಹೆಜ್ಜೆಗೂ ತಿಳಿಸಿಕೊಡ್ತಾ ಇದ್ದಾರೆ. ಕಲ್ಕತ್ತದ ಉದ್ಬೋಧನದ ಮನೆಯ ಎದುರುಗಡೆಗೆ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಅವನು ಅಲ್ಲಿ ವಾಸವಾಗಿದ್ದದ್ದು ಅವನ ಹೆಂಡತಿಯೊಂದಿಗಲ್ಲ, ಪ್ರೇಯಸಿಯೊಂದಿಗೆ. ಪ್ರೇಯಸಿ ಅಂದ್ರೆ ಉಪಪತ್ನಿ. ಈ ಉಪಪತ್ನಿಗೆ ಯಾವುದೋ ಒಂದು ಭಯಂಕರ ಕಾಯಿಲೆ ತಗಲ್ಕೊಂಡಿತು. ಈತ ಪ್ರಾಣ ಕೊಟ್ಟು ಆಕೆಯ ಸೇವೆ ಶುಶ್ರೂಷೆ ಮಾಡ್ತಾನೆ. ಶ್ರೀಮಾತಿಯವರು ಇದನ್ನ ಗಮನಿಸಿ ಒಬ್ಬಳು ಭಕ್ತಿಯ ಹತ್ತಿರ ಹೇಳ್ತಾರೆ, ನೋಡಿದೆಯನಮ್ಮ, ಆತ ಎಷ್ಟು ಚೆನ್ನಾಗಿ ಸೇವೆ ಮಾಡಿಬಿಟ್ಟ, ಈ ರೀತಿಯ ಸೇವೆಯನ್ನ ನಾನೆಂದೂ ಕಂಡಿಲ್ಲಮ್ಮ, ಇದೇ ನಿಜವಾದ ಸೇವೆ, ಇದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮಾತಿಯವರು. ಗುಣಗ್ರಾಹಿಗಳಾದ ಶ್ರೀಮಾತಿಯವರು ಆತನ ನಿಷ್ಠಾಯುತ ಸೇವೆಯನ್ನ ಮನಸಾರೆ ಮೆಚ್ಚಿಕೊಂಡರೂ ಕೂಡ ಈ ಭಕ್ತೆ ಮಾತ್ರ ಶ್ರೀಮಾತಿಯವರ ಅಭಿಪ್ರಾಯವನ್ನ ಮೆಚ್ಚಿಕೊಳ್ಳಿಲ್ಲ. ಅವಳ ಭಾವನೆ ಏನು ಅಂತಂದ್ರೆ, ಉಪಪತ್ನಿಗೆ ಮಾಡಿದ ಸೇವೆಯು ಒಂದು ಸೇವೆಯೇ, ಅವಳ ಮೋಹದ ಬಲೆಗೆ ಬಿದ್ದು ದಾಸನಾಗಿ ಮಾಡಿದ ಚಾಕರಿಯಾಗಿರಬಹುದೇ ಹೊರತು ಅದು ಸೇವೆ ಆಗೋದಕ್ಕೆ ಸಾಧ್ಯವೇ ಅಂತ ಆ ಭಕ್ತೆಯ ಅಭಿಪ್ರಾಯ. ನಿಜ, ಶ್ರೀಮಾತಿಯವರ ಉದಾರ ಭಾವವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯ ಮಹಿಳೆಯರಿಗೆ ಇನ್ನಷ್ಟು ಕಾಲ ಬೇಕಾಗಬಹುದು. ಇಲ್ಲಿ ಶ್ರೀಮಾತೆಯವರ ದೃಷ್ಟಿಕೋನವೇ ಬೇರೆ. ಒಂದನೇದಾಗಿ, ಈ ಉಪಪತಿ ಉಪಪತ್ನಿಯರ ಸಂಬಂಧದಲ್ಲಿ ಶಾಶ್ವತ ಪ್ರೀತಿ, ಶಾಶ್ವತ ವಿಶ್ವಾಸ ಅಂತನ್ನೋದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಉಪಪತಿಯ ಕೈಯಲ್ಲಿ ಹಣವಿಲ್ಲದೆ ಇರೋದನ್ನ ಕಂಡ್ರೆ ಉಪಪತ್ನಿ ಅವನನ್ನ ತ್ಯಜಿಸಿ ಬಿಡ್ತಾಳೆ. ಉಪಪತ್ನಿಯ ದೇಹಾರೋಗ್ಯವೇನಾದರೂ ಕುಸಿದು ಬಿದ್ದುದನ್ನ ಕಂಡ್ರೆ ಉಪಪತಿ ಅವಳನ್ನ ತ್ಯಜಿಸಿ ಬಿಡ್ತಾನೆ. ಆದರೆ ಇಲ್ಲಿ ಆ ಉಪಪತಿ ದೃಢವಾಗಿ ನಿಂತು ಸೇವೆ ಸಲ್ಲಿಸಿದ್ದನ್ನ ಕಂಡಾಗ ಶ್ರೀಮಾತಿಯವರು ಅವನ ದೃಢ ಬುದ್ಧಿಯನ್ನ ಮೆಚ್ಚಿಕೊಳ್ಳುತ್ತಾರೆ. ಎರಡನೇದಾಗಿ, ಆತ ತನ್ನ ವೈಯಕ್ತಿಕ ಸುಖದ ಕಡೆಗೂ ಗಮನ ಕೊಡದೆ ಅವಳ ಸೇವೆ ಮಾಡಿದ್ದನ್ನ ಕಂಡಾಗ ಶ್ರೀಮಾತಿಯವರು ಆ ಸೇವೆಯ ಹಿನ್ನೆಲೆಯಲ್ಲಿದ್ದಂತಹ ಅವನ ತ್ಯಾಗ, ಪ್ರೀತಿ, ವಿಶ್ವಾಸ ಇವನ್ನ ಗಮನಿಸಿ ಮೆಚ್ಚಿಕೊಳ್ತಾರೆ. ಹೀಗೆ ಶ್ರೀಮಾತಿಯವರ ದೃಷ್ಟಿಕೋನವೇ ಬೇರೆ. ಹಿಂದೊಮ್ಮೆ ಒಬ್ಬ ಉಪಪತಿ ತನ್ನ ಉಪಪತ್ನಿಯನ್ನ ತ್ಯಜಿಸಿ ಬಿಟ್ಟಾಗ ಆಕೆ ಬಂದು ಶ್ರೀಮಾತಿಯವರಲ್ಲಿ ತನ್ನ ದುರವಸ್ಥೆಯ ಗೋಳನ್ನ ತೋಡಿಕೊಂಡಾಗ ಶ್ರೀಮಾತಿಯವರು ಆ ಉಪಪತಿಯನ್ನ ಕರೆಯಿಸಿ ಬುದ್ಧಿ ಹೇಳಿ ಅವಳನ್ನ ಕರೆದುಕೊಂಡು ಹೋಗಿ ಬಾಳಿಸುವಂತೆ ಮಾಡಿದ ಘಟನೆಯನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು.
ನಿಜಕ್ಕೂ ಈ ಬಗೆಯ ಸಂಬಂಧಗಳನ್ನ ಅಂತಂದ್ರೆ ಉಪಪತಿ ಉಪಪತ್ನಿಯರ ಸಂಬಂಧವನ್ನ ಸಮಾಜ ಮನ್ನಿಸೋದಿಲ್ಲ. ಯಾಕೆ ಅಂದ್ರೆ ಮುಂದೆ ಈ ಉಪಪತಿ ಉಪಪತ್ನಿಯರ ಸಂತಾನಗಳಿಗೆ ಸಂಬಂಧವನ್ನ ಕಲ್ಪಿಸಿಕೊಡೋದು ಒಂದು ಸಮಸ್ಯೆಯಾಗಿ ಬಿಡುತ್ತದೆ. ಆದ್ರಿಂದ ಸಾಮಾಜಿಕರು ಈ ಬಗೆಯ ಸಂಬಂಧವನ್ನ ಸಮಾಜ ಬಾಹಿರವಾಗಿ ಪರಿಗಣಿಸಿ ಬಿಡುತ್ತಾರೆ. ಆದರೆ ಇದೊಂದು ಪರಿಹಾರ ಏನೂ ಅಲ್ಲ, ಬದಲಾಗಿ ಇದೇ ಮುಂದೆ ಇನ್ನೊಂದು ಸಮಸ್ಯೆಯಾಗಿ ಬಿಡುತ್ತದೆ. ಆದರೆ ಇಲ್ಲಿ ಶ್ರೀಮಾತೆಯವರು ಈ ಬಗೆಯ ಸಂಬಂಧವನ್ನ ತುಂಬ ಮಾನುಷವಾಗಿ ಕಂಡು ಅಲ್ಲೇ ಒಂದು ಬಗೆಯ ಹೊಂದಾಣಿಕೆಯನ್ನ ತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂದು ನಮ್ಮ ಸಮಾಜ ಈ ಬಗೆಯ ಹೊಂದಾಣಿಕೆಯ ಅವಶ್ಯಕತೆಯನ್ನ ಸ್ಪಷ್ಟವಾಗಿ ಮನಗಾಣ್ತಾ ಇದೆ. ಶ್ರೀಮಾತೆಯವರ ಸ್ವಭಾವ ತುಂಬ ಸರಳ. ಅವರ ಈ ಸರಳತೆಗೆ ಅವರ ಹಳ್ಳಿಯ ಜೀವನವೇ ಕಾರಣ ಅಂತ ಸುಲಭವಾಗಿ ಹೇಳಿಬಿಡೋ ಹಾಗಿಲ್ಲ. ಯಾಕೆ ಅಂದ್ರೆ ಹಳ್ಳಿಗಳ ಜನಜೀವನದಲ್ಲಿ ಸಾಕಷ್ಟು ಕುಟಿಲತೆ ವಕ್ರತೆ ತುಂಬಿಕೊಂಡಿರೋದು ಕಂಡುಬರುತ್ತದೆ. ಹಳ್ಳಿಗರೊಂದಿಗೆ ಒಡನಾಡಿ ನೋಡಿದವರನ್ನ ಕೇಳಿ ನೋಡಿದರೆ ಇದರ ಸತ್ಯ ಗೋಚರವಾಗುತ್ತದೆ. ಆದ್ರಿಂದ ಶ್ರೀಮಾತೆಯವರ ಸರಳತೆಗೆ ಹಳ್ಳಿಯ ಜೀವನ ಒಂದೇ ಕಾರಣ ಅಂತ ಹೇಳಿಬಿಡುವ ಹಾಗಿಲ್ಲ. ಆಧ್ಯಾತ್ಮಿಕ ವ್ಯಕ್ತಿತ್ವದ ಒಂದು ಪ್ರಧಾನ ಲಕ್ಷಣ ಈ ಸರಳತೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದ ಹಾಗೆ ಮನುಷ್ಯ ಅನೇಕ ಜನ್ಮ ತಪಸ್ಸು ಮಾಡಿದ ಮೇಲೆ ಸರಳನಾಗುತ್ತಾನೆ. ನಾವು ಇಲ್ಲಿಯವರೆಗೆ ಶ್ರೀಮಾತೆಯವರಲ್ಲಿ ಗುರು ಗಾಂಭೀರ್ಯ ಭಾವವನ್ನೇ ಕಾಣ್ತಾ ಬಂದಿದ್ರು ಕೂಡ ಶ್ರೀಮಾತೆಯವರು ಮೊದಲಿಂದಲೂ ತುಂಬ ಸರಳ ಸ್ವಭಾವದಿಂದ ನಡೆದುಕೊಂಡ ಬಗೆಯನ್ನು ಕೂಡ ನಾವು ಕಾಣಬೇಕಾದಿದೆ. ಶ್ರೀಮಾತೆಯವರು ಆಗಿನ್ನೂ ಹದಿಹರೆಯದ ಯುವತಿ, ಮೊದಲ ಬಾರಿಗೆ ಕಲ್ಕತ್ತಾ ನಗರಿಗೆ ಬಂದಿದ್ದಾರೆ. ಒಮ್ಮೆ ಅಲ್ಲಿ ಒಂದು ಮನೆಗೆ ಹೋಗಿದ್ದಾಗ ಬಚ್ಚಲ ಮನೆಯಲ್ಲಿ ನೀರಿಗಾಗಿ ನಲ್ಲಿ ತಿರುಗಿಸ್ತಾರೆ. ತಿರುಗಿಸಿದ್ದ ತಡ ಹಿಸ್ ಅಂತ ಶಬ್ದ ಕೇಳಿಸ್ತು. ಶ್ರೀಮಾತೆಯವರು ಹೆದರಿ ಕಂಗಾಲು, ಹೊರಗೆ ಓಡಿ ಬರ್ತಾರೆ. ಬಂದು ಅಲ್ಲಿ ಕುಳಿತಿದ್ದ ಇತರ ಮಹಿಳೆಯರ ಹತ್ತಿರ ಹೇಳ್ತಾರೆ, ನೋಡಿ ನೋಡಿ, ಅಲ್ಲಿ ನಲ್ಲಿಯೊಳಗೆ ಒಂದು ಹಾವು ಸೇರಿಕೊಂಡಿದೆ. ನಾನು ನಲ್ಲಿ ತಿರುಗಿಸಿದ ಕೂಡಲೇ ಹಿಸ್ ಅಂತ ಶಬ್ದ ಮಾಡಿತು ಅಂತ. ಈ ಮಾತನ್ನು ಕೇಳಿ ಆ ಮಹಿಳೆಯರೆಲ್ಲ ಎದ್ದು ಬಿದ್ದು ನಗುತ್ತಾರೆ. ನಲ್ಲಿ ತಿರುಗಿಸಿದಾಗ ಆ ರೀತಿಯ ಶಬ್ದ ಯಾಕಾಗುತ್ತದೆ ಅಂತ ನಗರವಾಸಿಗಳಿಗೆಲ್ಲ ಗೊತ್ತೇ ಇದೆ. ಆದ್ರಿಂದ ಅವರೆಲ್ಲ ನಗುತ್ತಾರೆ. ಈಗ ಶ್ರೀಮಾತೆಯವರು ತಮ್ಮ ಅಜ್ಞಾನಕ್ಕಾಗಿ ಅಥವಾ ಆ ಮಹಿಳೆಯರು ನಕ್ಕದ್ದಕ್ಕಾಗಿ ನಾಚಿಕೆ ಪಟ್ಟುಕೊಳ್ಳಬಹುದಾಗಿತ್ತು, ಅಥವಾ ಅವಮಾನವಾಯಿತಲ್ಲ ಅಂತ ತಿಳಿದು ಕಣ್ಣೀರು ಬರಬಹುದಾಗಿತ್ತು. ಆದರೆ ಶ್ರೀಮಾತೆಯವರದ್ದು ಸರಳ ಮನಸ್ಸು. ಅವರು ಇತರರ ನಗುವಿನ ಜೊತೆಗೆ ತಾವು ನಕ್ಕು ಬಿಡುತ್ತಾರೆ. ಮುಂದೆ ತಮ್ಮ ಭಕ್ತರ ಹತ್ತಿರ ಈ ಘಟನೆಯನ್ನ ಹೇಳಿ ಹೇಳಿಕೊಂಡು ನಕ್ಕು ನಗಿಸ್ತಾರೆ. ಸಾಮಾನ್ಯವಾಗಿ ಇತರರೇನಾದರೂ ನಗೆ ಪಾಟಲಿಗೆ ಗುರಿಯಾದರೆ ನಾವೆಲ್ಲ ಅವರ ಅವಸ್ಥೆಯನ್ನು ಕಂಡು ಪಕಪಕ ಅಂತ ನಗುತ್ತೇವೆ. ಆದರೆ ನಾವೇ ಏನಾದರೂ ನಗೆ ಪಾಟಲಿಗೆ ಗುರಿಯಾದರೆ ಅದನ್ನು ಕಂಡು ನಗುವವರ ಜೊತೆಗೆ ಸೇರಿಕೊಂಡು ನಗಬಲ್ಲವೆ? ಹಾಗೊಂದು ಪಕ್ಷ ನಗೋದಕ್ಕೆ ಸಾಧ್ಯವಾದರೆ ನಮ್ಮ ಮನಸ್ಸಿನಲ್ಲೂ ಸರಳತೆ ಇದೆ ಅಂತ ತಿಳಿದುಕೊಳ್ಳಬಹುದು. ಈಗಿನ ಕಾಲದಲ್ಲೇನೋ ಹಳ್ಳಿ ಹಳ್ಳಿಗೂ ವಿದ್ಯುತ್ ಶಕ್ತಿ ಬಂದಿದೆ, ಬಲ್ಬ್ಗಳು ಉರಿತಾ ಇವೆ. ಆದರೆ ಆಗಿನ ಕಾಲದಲ್ಲಿ ಕಾಲದೀಪ, ಲ್ಯಾಂಪು, ಲಾಟೀನು ಇವುಗಳೇ ಬೆಳಕಿನ ಸಾಧನ. ಶ್ರೀಮಾತಿಯವರು ಲಾಟೀನು ಬಳಸ್ತಾ ಇದ್ರು. ಲಾಟೀನನ್ನ ಅವರು ತುಂಬ ಜೋಪಾನವಾಗಿ ನೋಡಿಕೊಳ್ತಾ ಇದ್ದುದರಿಂದ ಅದು ಒಳ್ಳೆ ಬಾಳಿಕೆ ಬಂದಿತ್ತು. ಇಷ್ಟಾದರೂ ಅದನ್ನ ಶುಚಿಗೊಳಿಸೋದಕ್ಕೆ ಅದರ ಗಾಜಿನ ಬುರುಡೆಯನ್ನ ತಾವು ತೆಗೀತಾ ಇರಲಿಲ್ಲ. ಅದನ್ನು ತೆಗೆಯೋದಕ್ಕೆ ಅವರು ಹೆದರ್ತಾ ಇದ್ರು. ಯಾಕೆ ಅಂದ್ರೆ ಆ ಗಾಜಿನ ಬುರುಡೆಯ ಸುತ್ತ ಅದರ ರಕ್ಷಣೆಗಾಗಿ ತಂತಿಗಳನ್ನ ಸುತ್ತಿರ್ತಾರಲ್ಲ. ಇದನ್ನು ಕಂಡು ಶ್ರೀಮಾತೆಯವರು ಹೇಳ್ತಾ ಇದ್ರು, ಈ ಲಾಟಿನ್ನಲ್ಲಿ ಏನೇನೋ ಯಂತ್ರ ರಚನೆಗಳೆಲ್ಲ ಇವೆ,
ಆ ಗಾಜನ್ನು ತೆಗೆಯೋದಕ್ಕೆ ನನ್ನಿಂದ ಸಾಧ್ಯವಿಲ್ಲಪ್ಪ ಅಂತ. ಇನ್ನೊಮ್ಮೆ ಅವರು ಹೇಳ್ತಾರೆ, ಕಲ್ಕತ್ತಾದ ಶಂಕರ ಬಾಬುವಿನ ಸೊಸೆಗೆ ಗಡಿಯಾರಕ್ಕೆ ಕೀ ಕೊಡೋದೆಲ್ಲ ಗೊತ್ತಿದೆ ಅಂತ. ಇದು ತುಂಬಾ ತಮಾಷೆಯಾಗಿದೆ. ಗಡಿಯಾರಕ್ಕೆ ಕೀ ಕೊಡೋದು ಅಂತಂದ್ರೆ ಒಂದು ದೊಡ್ಡ ಯಂತ್ರ ಚಾಲನೆ ಮಾಡುವಂತಹ ಭಾರಿ ಕೆಲಸ, ಅದಕ್ಕೆ ತುಂಬಾ ಕೌಶಲ ಬೇಕಾಗುತ್ತದೆ ಅನ್ನೋ ಹಾಗಿದೆ ಶ್ರೀಮಾತಿಯವರು ಹೇಳೋದು. ನೋಡಿದ್ರೆ ಹತ್ತ ಕಡೆ ಶ್ರೀರಾಮಕೃಷ್ಣರನ್ನ ನೋಡಿದ್ರೆ ಈ ಲೆಕ್ಕದ ವಿಚಾರ ಅಂದ್ರೆ ಅಂಕಗಣಿತ ಅವರಿಗೆ ದಿಗಿಲು ಹುಟ್ಟಿಸ್ತಾ ಇತ್ತು. ಇತ್ತ ಕಡೆ ಶ್ರೀಮಾತಿಯವರನ್ನ ನೋಡಿದ್ರೆ ಈ ಯಂತ್ರ ರಚನೆ ಅಂತನ್ನೋದು ಅವರನ್ನ ಗಾಬರಿಗೊಳಿಸ್ತಾ ಇತ್ತು. ಇಲ್ಲಿನ ಸ್ವಾರಸ್ಯವನ್ನು ಗಮನಿಸಬೇಕು ನಾವು. ಈ ದಿವ್ಯ ದಂಪತಿಗಳು ಅವತರಿಸಿ ಬಂದದ್ದು ಆಧುನಿಕ ಜನಕೋಟಿಯ ವಿಕೃತ ಮನೋಭಾವಗಳನ್ನು ತಿದ್ದೋದಕ್ಕಾಗಿ. ಆದರೆ ಆಧುನಿಕ ವಿಜ್ಞಾನ ಹಾಗೂ ಅದರ ಕಾರ್ಯಸಿದ್ಧಿ ಇವುಗಳ ವಿಷಯವಾಗಿ ಅವರ ಮನೋಭಾವ ನೋಡಿದ್ರೆ ಅದು ಹಾಗೆ. ನಿಜಕ್ಕೂ ಇದೊಂದು ವಿಶೇಷ ಗಮನ ಕೊಟ್ಟು ನೋಡಬೇಕಾದ ವಿಷಯ. ಶ್ರೀಮಾತಿಯವರ ದಾಂಪತ್ಯ ಜೀವನದ ತಿಳುವಳಿಕೆ ಕೂಡ ತುಂಬಾ ಅಪೂರ್ವವಾಗಿತ್ತು. ಒಮ್ಮೆ ರಾಧಿ ಬಂದು ಶ್ರೀಮಾತಿಯವರ ಬಳಿ ದೂರು ಹೇಳ್ತಾಳೆ. ಯಾರ ಮೇಲೆ ಆ ದೂರು ಅಂತ ಕೇಳಿದ್ರೆ ತನ್ನ ಗಂಡನ ಮೇಲೆಯೇ. ಏನು ದೂರು ಅಂತಂದ್ರೆ, ಆಕೆಯ ಗಂಡ ಅವಳ ಕಪಾಳಕ್ಕೆ ಒಂದು ತಪರಾಕಿ ಬಾರಿಸಿದ್ನಂತೆ. ಈಗ ಶ್ರೀಮಾತಿಯವರು ತಮ್ಮ ತೀರ್ಪು ಹೇಳಬೇಕಾಯಿತು. ಆದರೆ ಕಾರಣ ಗೊತ್ತಿಲ್ಲದೆ ತೀರ್ಪು ಹೇಳದ ಹೇಗೆ? ರಾಧಿಯನ್ನು ಕೇಳ್ತಾರೆ, ನಿನ್ನ ಗಂಡ ಕಪಾಳಕ್ಕೆ ಯಾಕೆ ಹೊಡೆದ ಅಂತ. ಅದಕ್ಕೆ ರಾಧಿ ಹೇಳ್ತಾಳೆ, ನಾನು ಸುಮ್ಮನೆ ಈ ಸ್ನಾನದ ಚೌಕವನ್ನ ಅವರ ಮೇಲೆ ಬೀಸಿದೆ ಅಷ್ಟೇ ಅಂತ. ಈಗ ಶ್ರೀಮಾತಿಯವರು ರಾಧಿಯ ಪಕ್ಷ ವಹಿಸಿಕೊಂಡು ತಮ್ಮ ತೀರ್ಪು ಹೇಳ್ತಾರೆ. ಏನು ಅಂತಂದ್ರೆ, ಆಕೆಯ ಗಂಡನಾದ ಮನ್ಮಥನದ್ದೇ ತಪ್ಪು. ಯಾಕೆ ಅಂದ್ರೆ, ಈ ಸಣ್ಣ ಸ್ನಾನದ ಚೌಕವನ್ನ ಮೈ ಮೇಲೆ ಬೀಸಿದ್ದಕ್ಕೆ ಅವನು ಅಷ್ಟೊಂದು ಬಲವಾಗಿ ಹೊಡೆದು ಬಿಡೋಣವೇ ಅಂತ. ಆದ್ರೆ ಅಲ್ಲೇ ನಿಂತಿದ್ದಂತಹ ಒಬ್ಬಳು ಭಕ್ತೆ ಹೇಳ್ತಾಳೆ, ಆದ್ರೆ ಅಮ್ಮ, ಈ ರಾಧಿ ಅವನನ್ನ ಚೌಕದಿಂದ ಹಾಗೇನಾದರೂ ಹೊಡೆದಿದ್ದ ಪಕ್ಷದಲ್ಲಿ ಗಂಡನಾದವನು ಕಪಾಳ ಮೋಕ್ಷ ಮಾಡಿದ್ದು ತಪ್ಪಲ್ಲ ಅಂತ. ಆಗ ಶ್ರೀಮಾತಿಯವರು ಆಶ್ಚರ್ಯ ಪಡ್ತಾ ಕೇಳ್ತಾರೆ, ಓ ಹಾಗೆಲ್ಲ ಇದೆಯೇನೋ ನಿಮ್ಮೊಳಗೆ? ನಿಮ್ಮೊಳಗೆ ಹಾಗೆಲ್ಲ ಜಗಳ ಆಗೋದುಂಟೇನೋ? ನನಗಿವೆಲ್ಲ ಗೊತ್ತೇ ಇಲ್ಲ. ಶ್ರೀರಾಮಕೃಷ್ಣರಿಗೂ ನನಗೂ ಎಂದು ಈ ಬಗೆಯ ಜಗಳ ಆಗಲೇ ಇಲ್ಲ ಅಂತ ಹೀಗೆ ಹೇಳ್ತಾ ಶ್ರೀಮಾತಿಯವರು ರಾಧಿ ಹೇಳ್ತಾರೆ, ಏ ರಾಧಿ, ಹಾಗಾದ್ರೆ ನಿನ್ನದೇ ತಪ್ಪು. ಸೊಸೆಯಮ್ಮ ಕೂಡ ಹಾಗೆಯೇ ಹೇಳ್ತಾಳೆ ಅಂತ. ಎಂಥ ಮಹಾಮಹಿಮರು ಕೂಡ ಆಗಾಗ ಆಡುವ ಹುಡುಗಾಟಿಕೆಯನ್ನ ಗಮನಿಸೋದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ. ಶ್ರೀಮಾತಿಯವರ ಪೂಜಾ ಕಾರ್ಯಕ್ಕೆ ಅಣಿಗೊಳಿಸಿಕೊಡೋದಕ್ಕೆ ಆಗಲಿ, ಹೂಕಿತ್ತು ತಂದುಕೊಡೋದಕ್ಕೆ ಆಗಲಿ, ಅನೇಕ ಜನ ಸಹಾಯಕರಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಸ್ತ್ರೀ ಭಕ್ತೆಯರಿದ್ದಾರೆ. ಆದರೆ ಒಂದು ದಿನ ಅವರು ಒಬ್ಬ ಪುಟ್ಟ ಹುಡುಗನನ್ನ ಕರೆದು ಹೇಳ್ತಾರೆ, ಏನಪ್ಪ ಮರಿ, ನನಗೊಂದಿಷ್ಟು ಹೂಕಿತ್ತು ತಂದುಕೊಡ್ತೀಯಾ ಅಂತ. ಆದರೆ ಹುಡುಗ ಹೇಳ್ತಾನೆ, ಹ್ಞೂ ನಾನ್ ಕಿತ್ ಕೊಡಲ್ಲ ಅಂತ. ಹುಡುಗ ಒಪ್ಪಲಿಲ್ಲ, ಆದ್ರೆ ಶ್ರೀಮಾತಿಯವರು ಬಿಡ್ಲಿಲ್ಲ. ಹಠ ಹಿಡಿದು ಕೊನೆಗೂ ಆ ಹುಡುಗನಿಂದಲೇ ಹೂ ಕೇಳಿಸಿ ತರಿಸಿಕೊಳ್ತಾರೆ ಶ್ರೀಮಾತಿಯವರು. ಇನ್ನೊಮ್ಮೆ ಶ್ರೀಮಾತಿಯವರು ಒಬ್ಬಳು ಹಳ್ಳಿಯ ಮುದುಕಿಯ ಹತ್ರ ತಮ್ಮ ಕಾಲುಗಳನ್ನ ಸ್ವಲ್ಪ ಒತ್ತೋ ಹಾಗೆ ಹೇಳ್ತಾರೆ. ಅವರ ಸೇವೆಗೆ ಎಷ್ಟೋ ಜನ ಭಕ್ತಿಯರು ಸದಾ ಸಿದ್ಧರಾಗಿದ್ದಾರೆ. ಆದರೆ ಅಂದು ಶ್ರೀಮಾತಿಯವರು ಆ ಹಳ್ಳಿಯ ಮುದುಕಿಯನ್ನ ಕರೆದು ಹೇಳ್ತಾರೆ, ಏನಮ್ಮ ಸ್ವಲ್ಪ ನನ್ನ ಕಾಲುಗಳನ್ನು ಒತ್ತು, ಕಾಲುಗಳು ಬಹಳ ನೋಯ್ತಾ ಇವೆ ಅಂತ. ಆದರೆ ಮುದುಕಿ ಒಪ್ಪಲೇ ಇಲ್ಲ. ಹೇಳ್ತಾಳೆ, ಇಲ್ಲ ಇಲ್ಲ, ದಿನವಿಡೀ ಕೆಲಸ ಮಾಡಿ ಮಾಡಿ ನನಗೆ ಆಯಾಸವಾಗಿದೆ, ಈ ರಾತ್ರಿ ಹೊತ್ತಿಗಾದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೋಬೇಕು, ಈಗ ನಾನು ಕಾಲುತ್ತಾ ಕುಳಿತುಕೊಳ್ಳೋದುಂಟೆ ಅಂತ. ಇಲ್ಲಿ ಶ್ರೀಮಾತಿಯವರ ಹುಡುಗಾಟಿಕೆಯ ತಮಾಷೆ ನೋಡಿ. ಶ್ರೀಮಾತಿಯವರಿಗೆ ಆಕೆ ಮುದುಕಿ ಅನ್ನೋದು ಗೊತ್ತು, ಕೆಲಸ ಮಾಡಿ ದಣಿದಿದ್ದಾಳೆ ಅಂತನ್ನೋದು ಗೊತ್ತು, ಆದರೂ ಹೇಳ್ತಾರೆ ಸ್ವಲ್ಪ ಕಾಲೊತ್ತು ಅಂತ. ಶ್ರೀಮಾತಿಯವರು ಹೀಗೆ ಬಾಯ್ಬಿಟ್ಟು ಕೇಳಿದ್ದಕ್ಕಾದರೂ ಆ ಮುದುಕಿ ಸ್ವಲ್ಪ ಬಂದು ಕಾಲೊತ್ತಬೇಕಾಗಿತ್ತು, ಅಥವಾ ದಾಕ್ಷಿಣ್ಯಕ್ಕಾದರೂ ಸ್ವಲ್ಪ ಒತ್ತಬಹುದಾಗಿತ್ತು. ಆದರೆ ವೃದ್ಧಾಪ್ಯದ ಕಾಲದಲ್ಲಿ
ದಾಕ್ಷಿಣ್ಯದ ಮನೋಭಾವವೆಲ್ಲ ಹೊರಟು ಹೋಗಿ ಮನಸ್ಸು ಒರಟಾಗಿರುತ್ತದೆ. ಆದ್ರಿಂದ ಆ ಮುದುಕಿ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಡ್ತಾಳೆ, ನನಗೆ ಆಯಾಸವಾಗಿದೆ, ಈಗ ನಾನು ಕಾಲುತ್ತ ಕುಳಿತುಕೊಳ್ಳೋದುಂಟೆ ಅಂತ. ಆದರೆ ಶ್ರೀಮಾತಿಯವರು ಕೂಡ ಈಗ ಹುಡುಗತನದ ಹಠ ಹಿಡಿದು ಕುಳಿತಿದ್ದಾರೆ. ಹೇಳ್ತಾರೆ, ಬಾರಮ್ಮ ಸ್ವಲ್ಪವಾದರೂ ಒತ್ತು, ಇನ್ನೇನ್ ಮಾಡ್ತಿ ಹೇಳು ಅಂತ. ಕೊನೆಗೂ ಶ್ರೀಮಾತಿಯವರ ಹಠವೇ ಗೆಲ್ತದೆ, ಮುದುಕಿ ಬಂದು ಕಾಲು ಒತ್ತುತ್ತಾಳೆ. ಈಗ ಅಲ್ಲಿ ಆ ಪುಟ್ಟ ಹುಡುಗನಿಂದ ಹೂ ಕೇಳಿಸಿಕೊಂಡದ್ದೇ ಆಗಲಿ, ಇಲ್ಲಿ ಈ ಮುದುಕಿಯ ಹತ್ತಿರ ಕಾಲೋತಿಸಿಕೊಂಡದ್ದೇ ಆಗಲಿ, ಇದು ಶ್ರೀಮಾತಿಯವರು ಅವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಅಂತ ಅರ್ಥ ಕಲ್ಪನೆ ಮಾಡಬಾರದು. ಶ್ರೀಮಾತಿಯವರು ಕೂಡ ಸ್ವಲ್ಪ ಹುಡುಗಾಟಿಕೆ ಆಡೋದಕ್ಕೆ ಅವಕಾಶ ಕೊಡಬೇಕು. ನಾವು ಅವರು ಮನರಂಜನೆಗಾಗಿ ಮಾಡಿದಂತ ಹುಡುಗಾಟಿಕೆಯನ್ನ ನಾವು ಹಾಗಾಗಿಯೇ ನೋಡಿ ಸಂತೋಷ ಪಡಬೇಕು. ರಾಮಮಯ್ಯ ಆಗಿನ್ನು ಸಣ್ಣ ಹುಡುಗ, ಆತ ಬದನ್ಗಂಜಿನ ಸ್ಕೂಲಿಗೆ ಹೋಗ್ತಿದ್ದ. ಪ್ರತಿ ಶನಿವಾರ ಸ್ಕೂಲ್ ಮುಗಿಸಿಕೊಂಡು ಜಯರಾಂಬಾಟಿಗೆ ಬಂದು ಶ್ರೀಮಾತಿಯವರ ಮನೆ ಕೆಲಸಗಳಲ್ಲಿ ನೆರವಾಗ್ತಿದ್ದ. ಸೋಮವಾರ ಊರಿಗೆ ಹಿಂತಿರುಗ್ತಿದ್ದ. ಶ್ರೀಮಾತಿಯವರು ಅವನಿಗೆ ಮಂತ್ರದೀಕ್ಷೆ ಕೊಟ್ಟಿದ್ರು. ಅವನಿಗೂ ಶ್ರೀಮಾತಿಯವರ ಮೇಲೆ ತುಂಬ ಭಕ್ತಿ. ಶ್ರೀಮಾತಿಯವರು ಅವನ ಮೇಲೆ ತುಂಬ ವಾತ್ಸಲ್ಯ ಇಟ್ಟಿದ್ರು. ಒಂದು ದಿನ ಬಹಳ ಜನ ಭಕ್ತರು ಬಂದುಬಿಟ್ಟಿದ್ದಾರೆ, ಅವರಿಗೆಲ್ಲ ಈಗ ಅಡಿಗೆ ಆಗಬೇಕು. ಸರಿ, ರಾಮಮಯ್ಯ ಶ್ರೀಮಾತೆ ಇವರಿಬ್ರು ಸೇರಿ ಚಪಾತಿ ಲಟ್ಟಿಸೋದಕ್ಕೆ ಶುರು ಮಾಡ್ತಾರೆ. ನಳಿನಿಗೆ ಅವುಗಳನ್ನ ಸುಡುವ ಕೆಲಸ. ಬಂಗಾರದಲ್ಲಿ ಚಪಾತಿಯನ್ನ ಕಾವಲಿಯ ಮೇಲೆ ಇಟ್ಟು ಬಿಸಿ ಮಾಡಿ ತಕ್ಷಣ ಕಲ್ಲಿದ್ದಲ ಕೆಂಡದ ಮೇಲೆ ಇಟ್ಟು ಸುಡುತ್ತಾರೆ. ಇದರಿಂದ ಚಪಾತಿ ಚೆನ್ನಾಗಿ ಉಬ್ಬುತ್ತದೆ, ಚೆನ್ನಾಗಿ ಬೇಯುತ್ತದೆ. ರಾಮಮಯ್ಯ ಒಂದೇ ಸಲಕ್ಕೆ ಮೂರು ಚಪಾತಿಗಳನ್ನ ಒಟ್ಟೊಟ್ಟಿಗೆ ಲಟ್ಟಿಸಬಲ್ಲ. ಅವನು ಚಕ 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 ಲಟ್ಟಿಸಿ ಕೊಡ್ತಾ ಇದ್ದಾನೆ. ಆತ ಚಪಾತಿಗಳನ್ನ ಕೈಯಿಂದ ಮುಟ್ಟದೆಯೇ ಲಟ್ಟಣಿಗೆಯಿಂದಲೇ ತಿರುಗಿಸ್ತಾ ತಿರುಗಿಸ್ತಾ ಲಟ್ಟಿಸ್ತಾ ಇದ್ದಾನೆ. ಚಪಾತಿ ಲಟ್ಟಿಸೋ ಕೆಲಸದಲ್ಲಿ ಅವನಿಗೆ ಅಷ್ಟೊಂದು ಕೌಶಲ. ಈ ರೀತಿಯಾಗಿ ಭರದಿಂದ ಕೆಲಸ ನಡೀತಾ ಇದೆ. ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ನಳಿನಿ ಹೇಳ್ತಾಳೆ, ಅತ್ತೆ ನೀವು ಲಟ್ಟಿಸಿದ ಚಪಾತಿಗಿಂತ ರಾಮಮಯ್ಯ ಲಟ್ಟಿಸಿದ ಚಪಾತಿಗಳೇ ಚೆನ್ನಾಗಿ ಉಬ್ಬುತ್ತವೆ ಅಂತ. ಈ ಮಾತನ್ನು ಕೇಳಿದ ಶ್ರೀಮಾತಿಯವರು ತಕ್ಷಣ ಪುಟ್ಟ ಬಾಲಕಿಯ ಹಾಗೆ ಮುನಿಸಿಕೊಳ್ತಾ ಲಟ್ಟಣಿಗೆ ಮಣೆಗಳನ್ನ ಪಕ್ಕಕ್ಕೆ ಸರಿಸಿಟ್ಟು ಹೇಳ್ತಾರೆ, ಓ ಹಾಗೇನು, ಹಾಗಾದ್ರೆ ನಾನೇನು ಚಪಾತಿ ಲಟ್ಟಿಸೋದಿಲ್ಲ, ಅವನೇ ಲಟ್ಟಿಸಲಿ. ಅಲ್ಲ, ನಾನು ಚಪಾತಿ ಲಟ್ಟಿಸಿ ಲಟ್ಟಿಸಿ ಕೂದಲೆಲ್ಲ ಹಣ್ಣಾಯ್ತು, ಆತನಾದರೂ ಇನ್ನೂ ಹಾಲು ಹಸುಳೆ, ಅವನು ಕೊರಳನ್ನು ಒತ್ತಿದ್ರೆ ಸಾಕು ಹಾಲು ಹೊರಬರುತ್ತದೆ, ಅವನು ನನಗಿಂತ ಚೆನ್ನಾಗಿ ಲಟ್ಟಿಸ್ತಾನೆಯೇ ಅಂತ ಹೀಗೆ ಹೇಳ್ತಾ ಸುಮ್ಮನೆ ಕುಳಿತು ಬಿಡ್ತಾರೆ. ಇದನ್ನು ಕಂಡು ರಾಮಮಯ್ಯ ಹೇಳ್ತಾನೆ, ಅಮ್ಮ ನೀವು ಚಪಾತಿ ಲಟ್ಟಿಸದೇ ಇದ್ರೆ ನಾನು ಕೂಡ ಲಟ್ಟಿಸಲಾರೆ ಅಂತ ಹೇಳ್ತಾ ಲಟ್ಟಣಿಗೆ ಮಣೆಗಳನ್ನ ಪಕ್ಕಕ್ಕೆ ಎತ್ತಿಟ್ಟು ಬಿಟ್ಟ. ಬಳಿಕ ನಳಿನಿ ಹೇಳ್ತಾನೆ, ಅದ್ ಸರಿ ನನ್ ಚಪಾತಿ ಯಾವುದು ಅವ್ರ ಚಪಾತಿ ಯಾವುದು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ. ಲಟ್ಟಿಸಿ ಲಟ್ಟಿಸಿ ಚಪಾತಿಯ ಮೇಲೆ ಚಪಾತಿ ಬೀಳ್ತಾ ಇರೋವಾಗ ಯಾರ ಚಪಾತಿ ಯಾವುದು ಅಂತ ಹೇಗ್ ಗೊತ್ತಾಗೋದಕ್ಕೆ ಸಾಧ್ಯ ಅಂತ ರಾಮಮಯ್ಯನ ವಾದ. ನಳಿನಿ ಇದಕ್ಕೇನು ಉತ್ತರ ಕೊಟ್ಟಾಳು, ಸುಮ್ಮನಾಗ್ಬೇಕಾಯ್ತು. ಇಷ್ಟೊತ್ತಿಗೆ ಶ್ರೀಮಾತಿಯವರ ಸೋಗಿನ ಕೋಪ ಶಾಂತವಾಯಿತು. ಪುನಃ ಲಟ್ಟಣಿಗೆ ಕೈಗೆ ತೆಗೆದುಕೊಳ್ತಾರೆ. ಕೋಪವನ್ನ ಬಹಳ ಹೊತ್ತು ಇಟ್ಕೊಳ್ಳೋದಕ್ಕೆ ಅವಕಾಶವಿಲ್ಲ, ಭಕ್ತಾದಿಗಳು ಬಂದಿದಾರಲ್ಲ, ಅಲ್ಲದೆ ಅದೆಲ್ಲ ಸರಳ ಹೃದಯದ ಆಟದ ಕೋಪ ಅಲ್ವೇ. ಒಮ್ಮೆ ಶ್ರೀಮಾತಿಯವರ ಬಳಿಗೆ ಭಗಿನಿ ನಿವೇದಿತಾ ಮತ್ತು ಕ್ರಿಸ್ತೀನೆ ಬರ್ತಾರೆ. ನಿವೇದಿತೆ ಆಗ್ತಾನೆ ಕೆಲವಾರು ಬಂಗಾಳಿ ಶಬ್ದಗಳನ್ನ ಕಲ್ತಿದ್ಲು. ಅವಳು ಶ್ರೀಮಾತಿಯವರ ಹತ್ರ ಆ ಬಂಗಾಳಿ ಶಬ್ದಗಳನ್ನ ಜೋಡಿಸಿ ಹೇಳ್ತಾಳೆ, ಮಾತೃದೇವಿ ಆಪ್ನಿ ಹೋನ್ ಆಮಾದಿಗೇರ್ ಕಾಲಿ, ಮಾತೃದೇವಿ
ಆಪ್ನಿ ಹಾನ್ ಅಮಾದಿಗೇರ್ ಕಾಲಿ ಅಂತ. ಅಂತಂದ್ರೆ ಅಮ್ಮ ನೀವು ನಮ್ಮ ಕಾಳಿ ದೇವಿಯಾಗಿದ್ದೀರಿ ಅಂತ. ಆಗ ಕ್ರಿಸ್ತಿನೆ ಕೂಡ ಅವಳು ಬಂಗಾಳಿ ಕಲ್ತಿರ್ಲಿಲ್ಲ, ಇಂಗ್ಲಿಷ್ನಲ್ಲೇ ಆ ಮಾತನ್ನ ಅನುಮೋದಿಸ್ತಾಳೆ. ಈಗ ಶ್ರೀಮಾತಿಯವರು ಅವರ ಮಾತನ್ನು ಕೇಳಿ ತಮಾಷೆ ಮಾಡ್ತಾ ಹೇಳ್ತಾರೆ, ಇಲ್ಲಮ್ಮ ನಾನು ಕಾಳಿದೇವಿ ಆಗಲೊಲ್ಲೇ, ಹಾಗಾದ್ರೆ ನಾನು ಅವಳ ಹಾಗೆಯೇ ನಾಲಿಗೆಯನ್ನ ಹೊರಚಾಚಿಕೊಂಡು ನಿಂತಿರಬೇಕಾಗುತ್ತದೆ ಅಂತ. ಇಲ್ಲಿ ಶ್ರೀಮಾತಿಯವರ ವಿನೋದ ಪ್ರವೃತ್ತಿಯನ್ನ ನಾವು ಕಾಣಬಹುದಾಗಿದೆ. ನೀವೆಲ್ಲ ಕಾಳಿದೇವಿಯ ವಿಗ್ರಹವನ್ನೋ ಪಟವನ್ನೋ ನೋಡೇ ಇದ್ದೀರಿ. ಕಾಳಿ ಯಾವಾಗಲೂ ಕೆಂಪು ನಾಲಿಗೆಯನ್ನ ಇಳಿಬಿಟ್ಕೊಂಡು ನಿಂತಿರ್ತಾಳೆ. ಈಗ ಶ್ರೀಮಾತಿಯವರನ್ನ ತಮ್ಮ ಪಾಲಿನ ಕಾಳಿದೇವಿ ಅಂತ ನಿವೇದಿತೆ ಹೇಳಿದಾಗ ಶ್ರೀಮಾತಿಯವರು ವಿನೋದವಾಗಿ ಹೇಳ್ತಾರೆ, ಇಲ್ಲಮ್ಮ ನಾನು ಕಾಳಿದೇವಿ ಆಗಲೊಲ್ಲೇ, ಹಾಗಾದ್ರೆ ಅವಳ ಹಾಗೆಯೇ ನಾನು ಕೂಡ ನಾಲಿಗೆಯನ್ನ ಹೊರಚಾಚಿಕೊಂಡು ನಿಂತಿರ್ಬೇಕಾಗುತ್ತದೆ ಅಂತ. ಹೀಗೆ ಶ್ರೀಮಾತಿಯವರು ಹೇಳಿದ್ದನ್ನ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ನಿವೇದಿತೆ ಕ್ರಿಸ್ತಿಯನಿಗೆ ತಿಳಿಸಿದಾಗ ಅವರು ತಕ್ಷಣ ಹೇಳ್ತಾರೆ, ಶ್ರೀಮಾತಿಯವರು ಹಾಗೇನು ಕಷ್ಟಪಡಬೇಕಾಗಿಲ್ಲ, ನಾವೇ ನಿಮ್ಮನ್ನ ಕಾಳಿದೇವಿಯ ರೂಪದಿಂದ ಕಾಣ್ತೇವೆ. ಶ್ರೀರಾಮಕೃಷ್ಣರು ನಮಗೆ ಶಿವಸ್ವರೂಪಿಯಾಗಿದ್ದಾರೆ, ಆದ್ರಿಂದ ನೀವು ನಮ್ಮ ಕಾಳಿದೇವಿ ಅಂತ. ಆಗ ಶ್ರೀಮಾತಿಯವರು ಪುನಃ ತಮಾಷೆಯ ದನಿಯಲ್ಲಿ ಹೇಳ್ತಾರೆ, ಓ ಹಾಗಾದ್ರಾಗಬಹುದು ಅಂತ. ಈಗ ಇನ್ನೊಂದು ತಮಾಷೆ ಕೇಳಿ. ಒಂದು ದಿನ ಶ್ರೀಮಾತಿಯವರಿಗೆ ಜ್ವರ ಬಂದದ್ರಿಂದ ಆ ದಿನ ಅವರು ಊಟದ ಬದಲಿಗೆ ಸಬ್ಬಕ್ಕಿ ಗಂಜಿ ಕುಡಿತಾ ಇದ್ರು. ಆಗ ಅಲ್ಲೇ ಸುತ್ತಮುತ್ತ ಕೆಲವು ಭಕ್ತರು ಕುಳಿತಿದ್ರು. ಶ್ರೀಮಾತಿಯವರು ಒಳ್ಳೆ ತಮಾಷೆಯ ದನಿಯಲ್ಲಿ ಹೇಳ್ತಾರೆ, ಏನಪ್ಪಾ ಈ ದಿನ ನಿಮಗೆಲ್ಲ ಪ್ರಸಾದದ ಮೇಲೆ ಆಕರ್ಷಣೆ ಇರೋ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ. ಈ ಮಾತಿನಲ್ಲಿ ಅಂತಹ ತಮಾಷೆ ಏನಿದೆ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸಬಹುದು. ತಮಾಷೆ ಏನು ಅಂತಂದ್ರೆ, ಆ ಭಕ್ತಾದಿಗಳು ಪ್ರತಿದಿನ ಶ್ರೀಮಾತಿಯವರು ಸ್ವೀಕರಿಸಿ ಮಾಡಿಕೊಟ್ಟ ಪ್ರಸಾದಕ್ಕಾಗಿ ಹಾತೊರಿತಾ ಇದ್ರು. ಆದರೆ ಇಂದು ಶ್ರೀಮಾತಿಯವರು ಸ್ವೀಕರಿಸಿದ್ದು ಸಬ್ಬಕ್ಕಿ ಗಂಜಿ, ಸಪ್ಪೆ ಗಂಜಿ. ಈ ಸಪ್ಪೆ ಸಬ್ಬಕ್ಕಿ ಗಂಜಿಯು ಕೂಡ ಪ್ರಸಾದವಾಗಬಹುದಲ್ಲ ಅಂತ ಕೇಳಿದ್ರೆ, ಪ್ರಸಾದವೇನೋ ಆಗಬಹುದು, ಆದರೆ ಅದರಲ್ಲಿ ಅಂಥ ಆಕರ್ಷಣೆಯೇನೂ ಇರೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಬಲ್ಲಂತಹ ಶ್ರೀಮಾತಿಯವರು ತಮಾಷೆಯ ಚಟಾಕಿ ಹಾರಿಸ್ತಾರೆ, ಏನಪ್ಪಾ ಈ ದಿನ ನಿಮಗೆಲ್ಲ ಪ್ರಸಾದದ ಮೇಲೆ ಆಸಕ್ತಿ ಇರೋ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ. ಇನ್ನೊಂದು ತಮಾಷೆ, ಪ್ರಕಾಶ ಬ್ರಹ್ಮಚಾರಿಗಳು ಶ್ರೀಮಾತಿಯವರ ಪಾದ ಕಮಲಗಳಿಗೆ ಕಮಲ ಪುಷ್ಪಗಳನ್ನು ಸಮರ್ಪಿಸಿ ಪ್ರಣಾಮ ಮಾಡಿ ಪ್ರಾರ್ಥಿಸಿಕೊಡ್ತಾರೆ, ಅಮ್ಮ ಇನ್ಮೇಲಾದರೂ ನನ್ನನ್ನ ಅಲೆದಾಡಿಸಬೇಡಿ ಅಂತ. ಅದಕ್ಕೆ ಶ್ರೀಮಾತಿಯವರು ತಮಾಷೆಯಾಗಿ ಹೇಳ್ತಾರೆ, ನೀನೇ ನನ್ನನ್ನು ಮರೆತು ಬಿಟ್ಟು ಇಷ್ಟು ಕಾಲ ಅಲೆದಾಡಿದೀಯಲ್ಲ, ಈಗ ನಾನು ನಿನ್ನನ್ನು ಸ್ವಲ್ಪವಾದರೂ ಅಲೆದಾಡಿಸಬೇಡವೆ ಅಂತ. ತುಂಬಾ ಸ್ವಾರಸ್ಯವಾಗಿದೆ ಈ ಮಾತು. ಇದು ತಮಾಷೆಗೆ ತಮಾಷೆ, ಗಂಭೀರಕ್ಕೆ ಗಂಭೀರ. ಗಂಭೀರ ಯಾಕೆ ಅಂತಂದ್ರೆ, ಬ್ರಹ್ಮಚಾರಿಗಳು ಪ್ರಾಮಾಣಿಕ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ, ಅಮ್ಮ ಇನ್ಮೇಲಾದ್ರೂ ನನ್ನನ್ನ ಅಲೆದಾಡಿಸಬೇಡಿ ಅಂತ. ಅಂತಂದ್ರೆ ಏನರ್ಥ, ತರಕಾರಿ ತೆಗೆದುಕೊಂಡ್ ಬಾ, ಆ ಸಾಮಾನ್ ತೆಗೆದುಕೊಂಡ್ ಬಾ, ಈ ಸಾಮಾನ್ ತೆಗೆದುಕೊಂಡ್ ಬಾ ಅಂತ ಅಲೆದಾಡಿಸಬೇಡಿ ಅಂತ ಹೀಗೆ ಅರ್ಥವಲ್ಲ. ಏನರ್ಥ ಅಂತಂದ್ರೆ, ಪುನಃ ಪುನಃ ಹುಟ್ಟಿ ಪುನಃ ಪುನಃ ಸತ್ತು ಬೇರೆ ಬೇರೆ ಲೋಕಗಳಲ್ಲೆಲ್ಲ ಅಲೆದಾಡಿಸೋ ಹಾಗೆ ಮಾಡಬೇಡಿ, ಮುಕ್ತನನ್ನಾಗಿ ಮಾಡಿಬಿಡಿ ಅಂತ ಅರ್ಥ. ಜಗಜ್ಜನನಿಯಾದ ಶ್ರೀಮಾತಿಯವರಿಗೆ ತನ್ನ ಅಲೆದಾಟವನ್ನು ನಿಲ್ಲಿಸಿ ಮುಕ್ತನನ್ನಾಗಿ ಮಾಡುವ ಶಕ್ತಿ ಇದೆ ಅಂತ ಆ ಬ್ರಹ್ಮಚಾರಿಗಳಿಗೆ ತಿಳಿದಿತ್ತು. ಆದ್ರಿಂದ ಹಾಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಶ್ರೀಮಾತಿಯವರು ತಮಾಷೆಯಾಗಿ ಹೇಳ್ತಾರೆ, ನೀನೇ ನನ್ನನ್ನು ಮರೆತು ಬಿಟ್ಟು ಇಷ್ಟು ಕಾಲ ಅಲೆದಾಡಿದೆಯಂತೆ, ಈಗ ನಾನು ಕೂಡ ನಿನ್ನನ್ನು ಸ್ವಲ್ಪವಾದರೂ ಅಲೆದಾಡಿಸಬೇಡವೆ ಅಂತ. ನಿಜಕ್ಕೂ ಈ ಮಾತು ವಿನೋದಕ್ಕೆ ವಿನೋದ, ತತ್ವಕ್ಕೆ ತತ್ವ. ಶ್ರೀಮಾತಿಯವರು ವಿನೋದ ಮಾಡ್ತಿದ್ರೇನೋ ನಿಜ, ಆದರೆ ಇತರರು ಯಾರಾದರೂ ತಮಾಷೆಗೆ ಗುರಿಯಾದ್ರೆ, ನಗೆಪಾಟಲಿಗೆ ಒಳಗಾದ್ರೆ ಶ್ರೀಮಾತಿಯವರು ಆ ಸಂದರ್ಭದಲ್ಲಿ ನಗ್ತಿರಲಿಲ್ಲ. ಯಾಕೆಂದ್ರೆ
ತಮಾಷೆಗೆ ಗುರಿಯಾದಂತಹ ವ್ಯಕ್ತಿಯನ್ನು ಕಂಡು ನಾವು ನಕ್ರೆ ತಮಾಷೆಗೆ ಗುರಿಯಾದವನಿಗೆ ತುಂಬ ನೋವಾಗುತ್ತದೆ. ಆದ್ರಿಂದ ಶ್ರೀಮಾತಿಯವರು ಅಂತಹ ಸಂದರ್ಭದಲ್ಲಿ ಸಹಾನುಭೂತಿ ತೋರ್ತಾ ಇದ್ರೆ ಹೊರತು ನಗುತ್ತಿರಲಿಲ್ಲ. ಒಮ್ಮೆ ಅವರು ಜಯರಾಂಬಾಟಿಯಲ್ಲಿದ್ದಾಗ ರಾಂಚಿಯ ಕೆಲವು ಭಕ್ತರು ಅವರಿಗಾಗಿ ಹಣ್ಣು ಹಂಪಲು ತಂದಿದ್ರು. ಆಗ ಶ್ರೀಮಾತಿಯವರ ಬಳಿಯಲ್ಲೇ ಅವರ ದೂರದ ಸಂಬಂಧಿಯೊಬ್ಬಳು ಕುಳಿತಿದ್ಲು. ಇವಳ ಹೆಸರು ಭಾವಿನಿ ದೇವಿ. ಈಕೆ ಶ್ರೀಮಾತಿಯವರ ತಂಗಿ. ಯಾವ ರೀತಿಯ ತಂಗಿ? ಬಹುಶಃ ಅಕ್ಕ ತಂಗಿಯರ ಮಕ್ಕಳಿರಬೇಕಿವರು. ಈಕೆ ವಿಧವೆ. ಶ್ರೀಮಾತಿಯವರ ಮನೆಯವರೆಲ್ಲರೂ ಈಕೆಯನ್ನ ಭಾವಿನಿ ಚಿಕ್ಕಮ್ಮ ಅಂತ ಕರೀತಾ ಇದ್ರು. ಭಾವಿನಿ ದೇವಿಯ ತಾಯಿಗೆ ಆಗ ಕಾಯಿಲೆಯಾಗಿತ್ತು. ಆದ್ರಿಂದ ಶ್ರೀಮಾತಿಯವರು ಆ ಮುದುಕಿಗಾಗಿ ಎರಡು ದಾಳಿಂಬೆ ಹಣ್ಣುಗಳನ್ನ ಮೊದಲೇ ಅವಳ ಕೈಯಲ್ಲಿ ಕೊಟ್ಟಿದ್ರು. ಈಗ ಈ ರಾಂಚಿಯ ಭಕ್ತರು ಅಷ್ಟೊಂದು ಹಣ್ಣುಗಳನ್ನ ತಂದಾಗ ಅವುಗಳಲ್ಲೂ ಸ್ವಲ್ಪ ತನಗೆ ಸಿಕ್ಕಿದ್ರೆ ಆಗ್ತಿತ್ತು ಅಂತ ಆಸೆಯಾಯಿತು ಮುದುಕಿಗೆ. ಅವಳು ನಿಟ್ಟುಸಿರು ಬಿಟ್ಟುತ್ತಾ ಹೇಳ್ತಾಳೆ, ಆಹಾ, ಪರಮಹಂಸ ದೇವರಿಗೆ ಮೊದಲು ನನ್ನನ್ನೇ ಮದುವೆ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರು. ಆದರೆ ಅವರು ಹುಚ್ಚರು ಅಂತೆಣಿಸಿ ನನ್ನ ತಂದೆ ನನ್ನನ್ನು ಅವರಿಗೆ ಕೊಡಲಿಲ್ಲ. ಆ ಮದುವೆ ಏನಾದರೂ ನಡೆದೇ ಹೋಗಿದ್ರೆ ಈಗ ಈ ಹಣ್ಣು ಹಂಪಲುಗಳೆಲ್ಲ ನನ್ನ ಮನೆಗೆ ಬರುತ್ತಿದ್ವು ಅಂತ ಹೀಗೆ ಹೇಳ್ತಾಳೆ ಭಾವಿನಿ ದೇವಿ. ಇದನ್ನು ಕೇಳಿ ಎಲ್ಲರೂ ಎದ್ದೋ ಬಿದ್ದು ನಗ್ತಾರೆ. ಶ್ರೀಮಾತಿಯವರ ಮುಖದಲ್ಲೂ ನಗೆ ಹೊರಸೂಸ್ತಾ ಇತ್ತು. ಆದರೆ ಭಾವಿನಿ ದೇವಿಯ ಅವಸ್ಥೆ ಕಂಡು ಅವರ ನಗೆ ಸಹಾನುಭೂತಿಯಾಗಿ ಪರಿಣಮಿಸಿತು. ಆಗ ಅವರು ಭಾವಿನಿ ದೇವಿಯ ಹತ್ರ ಹೇಳ್ತಾರೆ, ನಿನಗೆ ಇನ್ನೂ ಏನೇನು ಬೇಕೋ ಎಲ್ಲ ತೆಗೆದುಕೋ ಅಂತ. ಹೀಗೆ ಹೇಳಿ ಒಬ್ರು ಬ್ರಹ್ಮಚಾರಿಗಳನ್ನ ಕರೆದು ಹೇಳ್ತಾರೆ, ಏ ಹರಿ, ಇದರಲ್ಲಿ ಶ್ರೀರಾಮಕೃಷ್ಣರ ನೈವೇದ್ಯಕ್ಕಾಗಿ ಸ್ವಲ್ಪ ತೆಗೆದಿಟ್ಕೊಂಡು ಪರಂಗಿ ಹಣ್ಣು, ದಾಳಿಂಬೆ ಹಣ್ಣು, ಇನ್ನೂ ಏನೇನಿದೆಯೋ ಅವುಗಳನ್ನೆಲ್ಲ ಭಾವನೆಗೆ ಕೊಟ್ಬಿಡು ಅಂತ. ಭಾವಿನಿ ದೇವಿ ಬಹಳ ಸಂತೋಷದಿಂದ ಆ ಹಣ್ಣುಗಳನ್ನೆಲ್ಲ ತುಂಬಿಕೊಂಡು ಹೊರಡ್ತಾಳೆ. ಆಗ ಶ್ರೀಮಾತಿಯವರು ತುಂಬಾ ಸಹಾನುಭೂತಿಯಿಂದ ತುಂಬಾ ಆತ್ಮೀಯತೆಯಿಂದ ಹೇಳ್ತಾರೆ, ಭಾವಿನಿ, ನಿನ್ನ ತಾಯಿಗೆ ಪರಂಗಿ ಹಣ್ಣು ಕೊಡಬೇಡ, ಅದು ಅವಳ ಶರೀರಕ್ಕೆ ಒಗ್ಗಲಾರದು ಅಂತ. ನಾವು ಹಿಂದಿಯ ಕಂಡ ಹಾಗೆ ಹಣ, ಆಭರಣ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀಮಾತಿಯವರ ಭಾವನೆ ಶ್ರೀರಾಮಕೃಷ್ಣರ ಭಾವನೆಗಿಂತ ಬೇರೆ. ಈ ಹಣ, ಆಭರಣ ಇವುಗಳೇನಾದರೂ ಶ್ರೀಮಾತಿಯವರ ಕೈಗೆ ಬಂದರೆ ಅವರು ಅದನ್ನ ತಮ್ಮ ತಲೆಗೆ ಮುಟ್ಟಿಸಿಕೊಡ್ತಾ ಇದ್ರು. ಆದರೆ ಶ್ರೀರಾಮಕೃಷ್ಣರಿಗೇನಾದರೂ ಇವನ್ನ ಮುಟ್ಟಿಸಿದ್ರೆ ಸಾಕು, ಚೇಳು ಕುಟುಕಿದಂತೆ ನೊಂದುಕೊಳ್ತಿದ್ರು ಶ್ರೀರಾಮಕೃಷ್ಣರು. ಈ ಕುರಿತಾಗಿ ಶ್ರೀಮಾತಿಯವರಿಗೆ ಯಾರಾದರೂ ಹೇಳಿದ್ರೆ ಅಂತಂದ್ರೆ, ಶ್ರೀರಾಮಕೃಷ್ಣರು ಹಣ ಆಭರಣಗಳ ಬಗ್ಗೆ ಎಷ್ಟೊಂದು ಅನಾಸಕ್ತರಾಗಿರುತ್ತಿದ್ರು, ಆದರೆ ನೀವು ಅವಕ್ಕೆಲ್ಲ ಎಷ್ಟೊಂದು ಮನ್ನಣೆ ಕೊಡ್ತಿರಲ್ಲ ಅಂತ ಕೇಳಿದ್ರೆ ಶ್ರೀಮಾತಿಯವರು ತಕ್ಷಣ ನೇರವಾಗಿ ಯಾವ ಮುಚ್ಚುಮರೆಯೂ ಇಲ್ಲದೆ ಹೇಳ್ತಾರೆ, ನನ್ನನ್ನು ಶ್ರೀರಾಮಕೃಷ್ಣರ ಜೊತೆಗೆ ಹೋಲಿಸೋಣವೇ, ನಾನೆಷ್ಟಾದರೂ ಹೆಂಗಸು, ನಮಗೆಲ್ಲ ಆಭರಣ ಅಂದ್ರೆ ಇಷ್ಟ, ಸ್ವತಃ ಶ್ರೀರಾಮಕೃಷ್ಣರೇ ನನಗೋಸ್ಕರ ಚಿನ್ನಾಭರಣ ಮಾಡಿಸಿ ಹಾಕಿದ್ರು ಅಂತ. ಹಣ, ಚಿನ್ನ ಇವೆಲ್ಲ ಲಕ್ಷ್ಮೀದೇವಿಯ ಪ್ರತೀಕ ಅಂತ ಅವನ್ನ ಗೌರವಿಸ್ತಾ ಇದ್ರು ಶ್ರೀಮಾತಿಯವರು. ಹಾಗೆ ಅಂತ ಶ್ರೀಮಾತಿಯವರಿಗೆ ಹಣದ ಮೇಲೆ ವಿಶೇಷವಾಗಿ ಆಸಕ್ತಿ ಇತ್ತು ಅಂತ ತಿಳಿಯೋದಲ್ಲ. ಅವರ ವ್ಯವಹಾರವನ್ನ ಸ್ವಲ್ಪ ನೋಡಿದ್ರೆ ಅವರಿಗೆ ಹಣದ ಮೇಲೆ ಅಂತ ಮಮತೆ ಇರಲಿಲ್ಲ ಅಂತನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತದೆ. ಒಮ್ಮೆ ಅವರು ಕಲ್ಕತ್ತಾದಿಂದ ಜಯರಾಂಬಾಟಿಗೆ ಹೊರಟಾಗ ಜಯರಾಂಬಾಟಿಯ ಒಬ್ಬಳು ಬಡ ಹೆಂಗಸಿಗಾಗಿ ಒಂದು ಸೀರೆಯನ್ನ ಕೊಂಡುಕೊಳ್ಬೇಕು ಅಂತ ಒಬ್ಬ ಬ್ರಹ್ಮಚಾರಿಯ ಕೈಯಲ್ಲಿ 10 ರೂಪಾಯಿ ನೋಟು ಕೊಟ್ಟು ಕಳುಹಿಸ್ತಾರೆ. ಬ್ರಹ್ಮಚಾರಿಗಳು 2.5 ರೂಪಾಯಿ ಕೊಟ್ಟು ಒಂದು ಸೀರೆ ತಂದ್ರು. ಉಳಿದ 7.5 ರೂಪಾಯಿಯನ್ನ ಅವರು ಶ್ರೀಮಾತಿಯವರಿಗೆ ಹಿಂತಿರುಗಿಸೋದಕ್ಕೆ ಹೋದಾಗ ಶ್ರೀಮಾತಿಯವರು ಹೇಳ್ತಾರೆ, ನಾನು ನಿನಗೆ ಕೊಟ್ಟದ್ದು 5 ರೂಪಾಯಿ, ನೀನೀಗ 7.5 ರೂಪಾಯಿ ವಾಪಸ್ ಕೊಡ್ತಿದೀಯಲ್ಲ, ಆ ಹೆಚ್ಚಿಗೆ ಹಣವನ್ನ ನಾನು ತೆಗೆದುಕೊಳ್ಳಾರೆ ಅಂತ ಹೇಳ್ತಾರೆ. ಆಗ ಬ್ರಹ್ಮಚಾರಿಗಳು ಹೇಳ್ತಾರೆ, ನಿಮ್ಮ ಪೆಟ್ಟಿಗೆಯಲ್ಲಿ 10 ರೂಪಾಯಿ ನೋಟುಗಳು ಎಷ್ಟಿವೆ,
ಐದು ರೂಪಾಯಿ ನೋಟುಗಳು ಎಷ್ಟಿವೆ ಅಂತ ನಿಮಗೆ ನೆನಪಿವೆ ತಾನೆ, ನೆನಪಿದೆ ತಾನೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ ಇಲ್ಲ ಅಂತ. ಆಗ ಬ್ರಹ್ಮಚಾರಿಗಳು ಹೇಳ್ತಾರೆ ಹೋಗ್ಲಿ, ಪೆಟ್ಟಿಗೆಯಲ್ಲಿ ಒಟ್ಟು ಎಷ್ಟು ಹಣ ಇತ್ತು ಅಂತ ಅನ್ನೋದಾದ್ರೂ ನೆನಪಿದೆ ತಾನೆ? ಶ್ರೀಮಾತೆಯವರು ಹೇಳ್ತಾರೆ ಇಲ್ಲ ಅಂತ. ಬ್ರಹ್ಮಚಾರಿಗಳು ಹೇಳ್ತಾರೆ ಹಾಗಾದ್ರೆ ನೀವೇ ಆಲೋಚಿಸಿ ನೋಡಿ, ನಾನು ನಿಮಗೆ ಹೆಚ್ಚಿಗೆ ಹಣವನ್ನು ಕೊಡೋದಾದ್ರೂ ಎಲ್ಲಿಂದ ಅಂತ. ಈಗ ಶ್ರೀಮಾತಿಯವರಿಗೆ ಸ್ವಲ್ಪ ಅರ್ಥವಾಯಿತು, ಬಾಕಿ ಹಣವನ್ನ ತೆಗೆದುಕೊಳ್ತಾರೆ. ಶ್ರೀಮಾತಿಯವರಿಗೆ ಹಣದ ಮೇಲೆ ಆಸಕ್ತಿ ಇದ್ದಿದ್ರೆ ಅವರ ಪೆಟ್ಟಿಗೆಯೊಳಗಿನ ಹಣವನ್ನ ದಿನಕ್ಕೊಂದು ಸಲವಾದರೂ ಎಣಿಸಿ ಎಣಿಸಿ ನೋಡಿ ಇಡ್ತಿದ್ರು. ಶ್ರೀಮಾತಿಯವರ ಈ ಅನಾಸಕ್ತಿ ಅವರ ಸ್ವಭಾವವಾಗಿತ್ತು. ಶ್ರೀರಾಮಕೃಷ್ಣರು ತಮ್ಮ ಇಹಲೋಕದ ಲೀಲೆಯನ್ನ ಸಮಾಪ್ತಿಗೊಳಿಸುವ ಕಾಲದಲ್ಲಿ ಶ್ರೀಮಾತಿಯವರ ಮುಂದಿನ ಜೀವಿತಕ್ಕಾಗಿ ಒಂದು 200 ರೂಪಾಯಿಗಳನ್ನು ಕೊಟ್ಟಿದ್ರು. ಶ್ರೀಮಾತಿಯವರು ಅದನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನ ಜೀರಿಗೆ ಕೊತ್ತಂಬರಿ ಇಡೋ ಒಂದು ಮಡಿಕೆಯಲ್ಲಿ ಇಟ್ಕೊಳ್ತಾರೆ. ಶ್ರೀರಾಮಕೃಷ್ಣರಿಗೆ ಈ ವಿಷಯ ತಿಳಿದಾಗ ಅವರು ಪತ್ನಿಗೆ ಹೇಳ್ತಾರೆ, ಹಣವನ್ನ ಹೀಗೆಲ್ಲ ಇಟ್ಕೊಳ್ಳೋದು ಉಂಟೆ ಅಂತ. ಶ್ರೀಮಾತಿಯವರು ಈ ಘಟನೆಯನ್ನ ಬ್ರಹ್ಮಚಾರಿಗಳಿಗೆ ತಿಳಿಸ್ತಾರೆ. ಬಳಿಕ ಮುಗುಳುನಗ್ತಾ ಹೇಳ್ತಾರೆ, ಈಗ ನೋಡಿ ಏನಪ್ಪ, ಶ್ರೀರಾಮಕೃಷ್ಣರ ಇಚ್ಛೆಯಿಂದ ಎಷ್ಟೋ ಹಣ ಬರ್ತಾ ಇದೆ, ಎಷ್ಟೋ ಹಣ ಖರ್ಚಾಗ್ತಾ ಇದೆ ಅಂತ. ಈ ರೀತಿ ಹಣ ಬರ್ತಾ ಇರೋದನ್ನ ಖರ್ಚಾಗ್ತಾ ಇರೋದನ್ನ ಶ್ರೀಮಾತಿಯವರು ನಿರ್ಲಿಪ್ತ ಭಾವದಿಂದ ಸಾಕ್ಷಿ ಭಾವದಿಂದ ನೋಡ್ತಾ ಇದ್ರು. ಮೊದಮೊದಲು ಶ್ರೀಮಾತಿಯವರು ಭಕ್ತರು ಕೊಟ್ಟ ಕಾಣಿಕೆಯನ್ನ ಕೈಯಾರಿ ಮುಟ್ಟಲೇ ಇರಲಿಲ್ಲ. ಹತ್ತಿರದಲ್ಲಿ ಇರತಕ್ಕಂತಹ ಗೋಲಾಪ್ಮ, ಯೋಗಿನ್ಮ ಅಥವಾ ಇತರರು ಯಾರಾದರೂ ಇದ್ರೆ ಅವರು ಆ ಹಣವನ್ನ ಇಟ್ಕೊಳ್ತಿದ್ರು. ಆದರೆ ಮುಂದೆ ರಾಧಿಗೆ ಆಶ್ರಯ ಕೊಟ್ಟ ಪರಿಣಾಮವಾಗಿ ಮನಸ್ಸು ಕೆಳಗಿಳಿದು ಲೋಕ ಕಲ್ಯಾಣಾರ್ಥವಾಗಿ ಗಮನ ಕೊಡಬೇಕಾದಾಗ, ಅವರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಬಂದಾಗ ಎಲ್ಲ ಭಾರವನ್ನು ಅವರೇ ಹೊತ್ಕೊಳ್ಬೇಕಾಯಿತು. ಈ ಸಮಯದಲ್ಲೂ ಕೂಡ ಮನಿ ಆರ್ಡರ್ ಏನಾದರೂ ಬಂದ್ರೆ ಮೊದಮೊದಲು ಅವರ ಸಹೋದರರೇ ಅದನ್ನ ನೋಡಿಕೊಳ್ತಿದ್ರು. ಹಣ ಬೇಕಾದಾಗ ಶ್ರೀಮಾತೆಯವರು ಹೆಬ್ಬೆಟ್ಟೊತ್ತಿ ಹಣ ತೆಗೆದುಕೊಳ್ತಾ ಇದ್ರು. ಆಮೇಲೆ ಎಂಒ ಬಂದಾಗ ಅವರೇ ತೆಗೆದುಕೊಂಡು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಿದ್ರು. ಅವರು ಹಣವನ್ನ ಎಂದಿಗೂ ಎಣಿಸಿದವರೇ ಅಲ್ಲ. ಅದು ಖೋಟಾ ನಾಣ್ಯವೇ, ತಾಜಾ ನಾಣ್ಯವೇ ಅಂತ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡ್ತಿರಲಿಲ್ಲ. ಒಟ್ಟಿನಲ್ಲಿ ಅವರು ಹಣವನ್ನ ಹೆಚ್ಚಾಗಿ ಮುಟ್ಟುತ್ತಲೇ ಇರಲಿಲ್ಲ. ಅವರೇ ಹೇಳ್ತಾರೆ, ರೂಪಾಯಿ ನಾಣ್ಯದ ಶಬ್ದ ಕೇಳಿದ್ರೆ ಸಾಕು ಬಡವರ ಮನಸ್ಸಿನಲ್ಲಿ ಲೋಭ ಏಳ್ತದೆ ಅಂತ. ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.